ಗೆಳೆಯರೆ, ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವು ನಮ್ಮ ಅವಲೋಕನ ನೋಡ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತು ನನಗೆ. ಅದರೊಳಗೆ ಕೈಲಾಸಂ ಬಗ್ಗೆ ಕೆಲವು ಸೀರು ಅನೇಕ ಸಂಚಿಕೆಗಳು ಬಂತಲ್ಲ, ಆವಾಗ ನಮಗೆ ನಿಮ್ಮ ಕಡೆಯಿಂದ ಭಾಳ ಅದ್ಭುತವಾದ ಪ್ರತಿಕ್ರಿಯೆಗಳು ಬರ್ತಾಯಿದೆ, ಬಂದಿವೆ. ಅದಕ್ಕೋಸ್ಕರ ಧನ್ಯವಾದಗಳು. ಈ ಪ್ರತಿಕ್ರಿಯೆ ಕೊಡೋರಲ್ಲಿ ಕೆಲವರೇನೋ ಹಲವರು ಜಾಸ್ತಿ ಜನ ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟರು. ಓಕೆ, ನೀವು ಕೈಲಾಸಂ ಮಾಡ್ತಾಯಿದ್ದೀರಾ, ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ಈ ಸಾಹಿತಿಗಳು ಮಾಡಿ, ಆ ಸಾಹಿತಿಗಳನ್ನು ಮಾಡಿ, ಇವ್ರ ಬಗ್ಗೆನೂ ಮಾತಾಡಿ, ಇವ್ರ ಬಗ್ಗೆನೂ ಮಾತಾಡಿ ಅಂತಲೇ ಕೆಲವು ಸಲಹೆಗಳು ಬಂತು. ಬಟ್ ಜಾಸ್ತಿ ಜನ ಕೇಳಿದ್ದು ಯಾರ ಬಗ್ಗೆ ಗೊತ್ತಾ? ಜಿ ಪಿ ರಾಜರತ್ನಂ. ಇವ್ರ ಬಗ್ಗೆ ಯಾತಕ್ಕೆ ನೀವು ಮಾಡ್ತಾಯಿಲ್ಲ ಅಂತಿಂಗಂದರು. ಅದು ಕೇಳಿ ನಂಗೆ ಭಾಳ ಸಂತೋಷ ಆಯಿತು. ನಮಗೆ ಹೌದು, ನೀವು ಹೇಳಿದ್ದು ಭಾಳ ಸಂತೋಷವೇ, ಜೊತೆಗೆ ನಮ್ಮ ಮನಸ್ಸಿನಲ್ಲೂ ಅದು ಇತ್ತು, ಆದ್ದರಿಂದ ನಾವು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಹೇಳಿದೆ. ಹಾಗಾಗಿ ನಿಮಗೆ, ನಿಮ್ಮ ಸಲಹೆಗೆ, ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಇವತ್ತು ನಾವು ಜಿ ಪಿ ರಾಜರತ್ನಂ ಬಗ್ಗೆನೇ ಮಾತಾಡೋಣ. ಜಿ ಪಿ ರಾಜರತ್ನಂ ಒಂದು ವಿಶೇಷವಾದ ವ್ಯಕ್ತಿ, ವಿಭಿನ್ನವಾದ ವ್ಯಕ್ತಿ, ಹಲವಾರು ಕ್ಷೇತ್ರಗಳಲ್ಲಿ ದುಡಿದಿರುವ ವ್ಯಕ್ತಿ. ನಿಮಗೆಲ್ಲ ಅವ್ರ ಬಗ್ಗೆ ಗೊತ್ತು, ಅವ್ರ ಪದ್ಯಗಳೆಲ್ಲ ಭಾಳ ಕೇಳಿದ್ದೀರಾ, ಭಾಳ ಜನ ನಿಮ್ಮನ್ನು ನೋಡಿರಲೂ ಬಹುದು ಅವ್ರನ್ನ. ಆದರೂ ಸುಮ್ಮನೆ ನೋಡಿರೋರಿಗೆ ನೆನಪು ಮಾಡ್ಕೊಳ್ಳೋಕ್ಕೆ, ನೋಡದೆ ಇದ್ದವ್ರು ಹೇಗಿರ್ಬೋದು, ಅವರು ಹೇಗಿದ್ದಿರ್ಬೋದು ಅವ್ರದ್ದು ಅಂತ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡ್ತೀನಿ. ಯಾರೋ ಒಬ್ಬರು ವರ್ಣಿಸ್ತಾರೆ ಅವ್ರನ್ನ, ನೇರ ದೃಷ್ಟಿ. ಅವ್ರ ಕಣ್ಣಿಗೆ ಇಟ್ಟ ಅಂತ ನೋಡ್ದ ಅಂತಂದರೆ ಕ್ಯಾಮ್ರಾ ಕಣ್ಣು ಇಟ್ಟಂಗೆ, ನೇರ ದೃಷ್ಟಿ, ಸುಳ್ಳು ಹೇಳೋಕ್ಕಾಗೋದೇ ಇಲ್ಲ. ಹೊಳೆಯುವ ಕಣ್ಣುಗಳು ಹಾಗೆ ಶಾರ್ಪ್ ಐಸ್. ಸಮ್ಮರ್ ಕ್ರಾಪು, ಅವ್ರು ಯಾವಾಗಲೂ ಕೂದಲು ಇಷ್ಟಿಷ್ಟೇ ಶಾರ್ಟ್ ಕಟ್ಟು. ಖಾದಿ ವಸ್ತ್ರಾಂಬರ, ಅವ್ರು ಖಾದಿ ಬಟ್ಟೆನೇ ಯಾವಾಗಲೂ, ಬಿಳಿ ಪಂಚೆ, ಬಿಳಿ ಶರ್ಟು, ಬಿಳಿ ಇದು ಒಂದು ದುಪ್ಟಿ ಥರ ಹೊದ್ಕೊಂಡಿರ್ತಾ ಇದ್ರು, ಇದು ಖಾದಿ. ಆಮೇಲೆ ಕಂಚಿನ ಕಂಠ, ಅವ್ರು ಮಾತಾಡಿದ್ರೇ ವಾಯ್ಸ್ ಹೆಂಗಿರ್ಬೇಕು, ಕಂಚಿನ ಕಂಠ. ಬರಿಗಾಲು, ಅವ್ರ ನಡ್ಕು ಯಾವತ್ತೂ ಚಪ್ಪಲಿ ಶೂ ಅದೆಲ್ಲ ಉಪಯೋಗಿಸೇ ಇಲ್ಲ, ಯಾವಾಗ ಹಿಂದೆ ಕಾಲೇಜಲ್ಲಿ ಉಪಯೋಗಿಸಿರ್ಬೋದು. ಯಾವುದು ಇದು ಎಕ್ಸ್ಟರ್ನಲ್ ಅಪಿಯರೆನ್ಸ್, ಇವರು ಜಿ ಪಿ ರಾಜರತ್ನಂ ಹೇಗಿದ್ದರು ಅಂತ ನೋಡೋಕ್ಕೆ. ಬಟ್ ಒಳಗಡೆ ಅವರು ಸ್ವಭಾವ ನೋಡೋಕ್ಕೆ ಹೋದರೆ ನೀವು, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಅಂದರೆ ಕೆಲವು ವಿಷಯಗಳಲ್ಲಿ ವಜ್ರದಂತೆ ಕಠಿಣ. ಕೆಲವರು ಯಾರಾದರೂ ಕ್ರಿಟಿಸಿಸಮ್ಮು, ತಪ್ಪಿಲ್ಲದೆ ತಪ್ಪು ಮಾಡದೇ ಇದ್ರೂ ತಪ್ಪು ಅಂತ ಹೇಳಿದವ್ರಿಗೆ ಪಠಾರ್ ಅಂತ, ಅಸರ್ಟಿವ್ ಅಂತ ಬಿಹೇವಿಯರ್ ಅಂತ ಹೇಳ್ತಾರೆ. ಆ ಥರ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ಹೂವಿಗಿಂತ ಮೃದು ಕೆಲವು ಸ್ವಭಾವ ಮಕ್ಕಳ ವಿಷಯಗಳಲ್ಲಿ, ಅದರಲ್ಲ ತೊಗೊಂಡ್ರೆ. ಆದರೆ ಮನಸ್ಸು, ಹೃದಯ, ಬುದ್ಧಿ ಇದು ಎಕ್ಸ್ಟರ್ನಲ್ಲು, ಹೂವಿನಂತ ಇದು ಇದು ಎಕ್ಸ್ಟರ್ನಲ್. ಜಿ ಪಿ ರಾಜರತ್ನಂ ಒಂದು ದಿವಸ ಕೂತಿದ್ದಾರೆ ಅವ್ರ ಮನೆಯಲ್ಲಿ ಕೂತಿದ್ದಾರೆ. ಒಬ್ಬರು ಬಂದರು ಆಗಂತುಕ, ಒಬ್ಬರು ಬಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು, ಸರ್ ನಮಸ್ಕಾರ. ನಮಸ್ಕಾರ, ಯಾರು ನೀವು? ಸರ್ ನಾನು ಒಬ್ಬ ಪತ್ರಿಕೆ ವರದಿಗಾರ, ನಮ್ಮದೊಂದು ಪತ್ರಿಕೆ ಇದೆ, ತಗೊಳ್ಳಿ ಸರ್, ಇದೇ ನಮ್ಮ ಪತ್ರಿಕೆ. ಹ್ಞೂ, ಹೌದಾ, ಸರಿ, ಏನು ವಿಷಯ ಅಂದರು. ಸರ್ ನಮ್ಮ ಪತ್ರಿಕೆಯಲ್ಲಿ ಈ ವರ್ಷ ಒಂದು ವಿಶೇಷ ಸಂಚಿಕೆ ಪಬ್ಲಿಷ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಿಮ್ಮದು ಒಂದು ಸಂದರ್ಶನ ಮಾಡಬೇಕು ಅಂತ ನಾನು ಬಂದಿದ್ದೀನಿ ಪತ್ರಿಕೆ ವರದಿಗಾರ. ಕ್ಲಿಯರ್ ಆಯಿತಾ? ಅದಕ್ಕೆ ರಾಜರತ್ನಂ ಅವರ ಸಂದರ್ಶನ ಈ ಸಲ ಇರಲಿ ಅಂತ ನಮ್ಮ ಸಂಪಾದಕರು ಹೇಳಿದ್ರು, ರಾಜರತ್ನಂದು ಇರಲಿ ಅಂತ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದೆ. ಸರಿ, ಭಾಳ ಸಂತೋಷ. ಯಾವ ರಾಜರತ್ನಂ ಬೇಕು ನಿಮಗೆ? ಶಾಕಾಗೋಯ್ತು ಇವನಿಗೆ, ಏನಂತ ಕೇಳೋದು? ಯಾವ ರಾಜರತ್ನಂ ಅಂದರೆ, ಅಲ್ಲ ಸರ್, ಜಿ ಪಿ ರಾಜರತ್ನಂ, ನೀವೇ ತಾನೇ ಜಿ ಪಿ ರಾಜರತ್ನಂ? ಹೌದು ಸ್ವಾಮಿ, ನಾನೇ ಜಿ ಪಿ ರಾಜರತ್ನಂ. ಯಾವ ರಾಜರತ್ನಂ ಬೇಕು ನಿಮಗೆ ಅಂದರೆ ಅರ್ಥ, ಓದಿ ಬರೆಯುವಂಥವ್ದು ರಾಜರತ್ನಂ ಬೇಕೋ, ಅಥವಾ ಭಾಷಣಗಳನ್ನು ಮಾಡುವಂಥ ವಾಗ್ಮಿ ರಾಜರತ್ನಂ ಬೇಕೋ, ತನ್ನ ಪುಸ್ತಕನೇ ತಾನೇ ಪ್ರಕಟಿಸುವಂಥ ರಾಜರತ್ನಂ ಬೇಕೋ, ತನ್ನ ಪುಸ್ತಕಗಳನ್ನು ತಾನೇ ಮಾರಾಟ ಮಾಡುವಂಥ ರಾಜರತ್ನಂ ಬೇಕೋ, ಅಥವಾ ತಾನೇ ಉಪಾಧ್ಯಾಯ ಅಧ್ಯಾಪಕ ಆಗಿರೋ ರಾಜರತ್ನಂ ಬೇಕೋ, ಯಾವ ರಾಜರತ್ನಂ ಬೇಕೋ ನಿಮಗೆ ನೋಡಿ. ಇದೊಂದು ವಿಷಯದಲ್ಲೇ ಅವ್ರು ಏನೇನು ಕೆಲಸಗಳು ಮಾಡ್ತಾರೆ ಅಂತ ಗೊತ್ತಾಯ್ತಾ? ತಕ್ಷಣ ಈ ವರದಿಗಾರ ಹೇಳದಂತೆ, ಹೌದು ಸರ್, ಈ ಎಲ್ಲ ರಾಜರತ್ನಮೂ ಬೇಕು ನಮಗೆ, ಈ ಎಲ್ಲ ರಾಜರತ್ನಂ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಸಂದರ್ಶನ ಮಾಡಬೇಕು ಅಂತ ಬಂದೆ. ಕೂತ್ಕೊಳ್ಳಿ. ನಾನು ಸಂದರ್ಶನ ಮಾಡೋಕ್ಕೆ ಮುಂಚೆ ಒಂದು ಮೂರು ಕಂಡೀಷನ್ ಹಾಕ್ತೀನಿ. ನಿಮ್ಗೆ ಹೇಳಿದ್ನಲ್ಲ ಆಗಲೇ, ವಜ್ರಾದಪಿ, ಕಠೋರಾಣಿ, ಮೃದುವಣಿ, ಕುಸುಮಾದಪಿ ಅಂತ ಮೂರು ಕಂಡೀಷನ್ನು. ಇದನ್ನು ಸ್ಯಾಟಿಸ್ಫೈ ಮಾಡೋಂಗಿದ್ರೆ ನಾನು ಸಂದರ್ಶನ ಮಾಡ್ಬೋದು. ಏನೇನು ಹೇಳಿ ಸರ್ ಕಂಡೀಷನ್ನು? ಇನ್ನೊಬ್ಬರ ವಿಷಯ ನನಗೆ, ನಿಮ್ಮ ಅಭಿಪ್ರಾಯ ಏನು ಅಂತ ಇನ್ನೊಬ್ಬರ ಬಗ್ಗೆ ನನಗೆ ಪ್ರಶ್ನೆ ಕೇಳ್ಕೊಡಿ ನೀವು.
ಅವ್ರ ಬಗ್ಗೆ ನಿಮಗೇನನ್ಸುತ್ತೆ, ಇವ್ರ ಸಾಹಿತ್ಯದ ಬಗ್ಗೆ ನಿಮಗೇನನ್ಸುತ್ತೆ, ಅವ್ರ ಧೋರಣೆ ಬಗ್ಗೆ ಏನನ್ಸುತ್ತೆ, ಈ ಥರ ಎಲ್ಲ ನೀವು ನನಗೆ ಕೇಳೋಂಗಿಲ್ಲ. ಸರಿ, ಓಕೆ. ಎರಡನೇ ವಿಷಯ ಏನು ಸರ್ ಅಂದರೆ, ಈ ಲೋಕಾಭಿರಾಮದ ಜನರಲ್ ಪ್ರಶ್ನೆಗಳು ಉತ್ತರಗಳೆಲ್ಲ ಹುಡುಕೊಂಡು ನೀವು ಪ್ರಶ್ನೆಗಳೆಲ್ಲ ಕೇಳಬಾರ್ದು. ಹ್ಞೂ, ಸರಿ, ಆಯ್ತು ಸರ್. ಮೂರನೇದು ಯಾವ ಸರ್ ಕಂಡೀಷನ್ನು, ನೀವು ಆದಷ್ಟು ಪರ್ಸನಲ್ ವಿಷಯಗಳು ಕೇಳಬಾರ್ದು. ನಿಮಗೆ ಹೆಂಡತಿ ಎಷ್ಟು, ಮಕ್ಕಳು ಎಷ್ಟು, ನಾವು ಇದೆಲ್ಲ ಅದೆಲ್ಲ ಕೇಳಬಾರ್ದು. ಇದು ಬಿಟ್ಟರೆ ಇನ್ನೇನಿದೆ ಕ್ವಶನ್ ಅಲ್ವಾ? ಸಾಮಾನ್ಯವಾಗಿ ಪ್ರಶ್ನೆಗಳು ಅಂತಂದರೆ ಇದು ಮೂರೇ ತಾನೇ ಬರೋದು. ಇದು ಬಿಟ್ಟರೆ ಅಲ್ಲ ಸರ್, ಈ ಮೂರನ್ನು ಬಿಟ್ಟರೆ ಇನ್ನೇನು ಪ್ರಶ್ನೆಗಳು ಕೇಳ್ಬೋದು ಅಂತ ಕೇಳ್ದ ಅವನು. ಯಾಕೆ ಬೇಕಾದಷ್ಟು ಇದೆಯಲ್ಲ, ನನ್ನ ಸಾಹಿತ್ಯದ ಕುರಿತು ಚರ್ಚೆ ಮಾಡಿ. ಓ ಹಾಂ ಸರಿ, ಗೊತ್ತಾಯ್ತು, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಮೊದಲನೇ ಪ್ರಶ್ನೆ ನಿಮ್ಮ ಸಾಹಿತ್ಯದ ಬಗ್ಗೆ. ಇದುವರೆಗೂ ನೀವು ಎಷ್ಟು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದೀರಾ ಸರ್? ಇದಂದರೆ ಪ್ರಯೋಜನ ಇಲ್ಲದೆ ಇರೋ ಪ್ರಶ್ನೆ ರೀ ನಿಮ್ಮದು. ಎಷ್ಟು ಪುಸ್ತಕಗಳು ಅಂದರೆ ಹೆಂಗೆ ಹೇಳೋಕ್ಕಾಗತ್ತೆ? ಈಗ ನಾನು ಬರೆದಿರೋ ಪುಸ್ತಕಗಳು ದಪ್ಪ, ಇದಕ್ಕಿಂತ ದಪ್ಪವಾದ ಪುಸ್ತಕಗಳು ಬರೆದಿದ್ದರೆ ನಾನು ಸಂಖ್ಯೆ ಕಡಿಮೆ ಆಗ್ತಾಯಿತ್ತು. ಇದಕ್ಕಿಂತ ಬರೆದಿರೋ ಪುಸ್ತಕಗಳು ಸಣ್ಣ ಸಂಖ್ಯೆಯಲ್ಲಿ ಮಾಡಿದರೆ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು. ಆದ್ದರಿಂದ ಎಷ್ಟು ಪುಸ್ತಕಗಳು ಬರೆದಿರೋ ಅನ್ನೋ ಪ್ರಶ್ನೆ ಉತ್ತರ ಅಲ್ಲವೇ ಅಲ್ಲ. ಯಾಕೆಂದರೆ ಸಾಹಿತ್ಯನ ನಾವು ಯಾವತ್ತೂ ಸಂಖ್ಯೆಯಿಂದ ಅಳಿಬಾರ್ದು, ಗುಣಮಟ್ಟದಿಂದ ಅಳಿಬೇಕು. ನೋಡಿದ್ರೆ ಎಂಥ ಮೆಸೇಜು, ಸಂದರ್ಶನದಲ್ಲಿ ಇನ್ಫಾರ್ಮೇಷನ್ ಕೊಡೋದಲ್ಲದೆ ಮೆಸೇಜು ಕೊಡ್ತಾ ಇದ್ದಾರಲ್ಲ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರಲ್ಲ. ಹಾಗೆ ನೋಡೋಕ್ಕೋರೆ ನಮ್ಮ ಕನ್ನಡ ಸಾಹಿತಿಗಳಲ್ಲಿ ಅನೇಕ ಜನ ಸಾಹಿತಿಗಳಿದ್ದಾರೆ, ಅವ್ರು ಬರೆದಿರೋದು ಕೆಲವೇ ಪುಸ್ತಕಗಳು, ಆದರೆ ಅಮರವಾದ ಪುಸ್ತಕಗಳು. ಉದಾಹರಣೆಗೆ ಕೆ ವಿ ಅಯ್ಯರ್ ತಗೊಳ್ಳಿ, ಬಿ ಜಿ ಎಲ್ ಸ್ವಾಮಿ ತಗೊಳ್ಳಿ, ದೇವುಡು ನರಸಿಂಹಶಾಸ್ತ್ರಿ ತಗೊಳ್ಳಿ, ಇವರೆಲ್ಲ ಬರೆದಿರೋದು ಭಾಳ ಕಡಿಮೆ ಪುಸ್ತಕಗಳು, ಆದರೂ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆಯಲ್ಲಿ ಇವ್ರನ್ನ ಸೇರಿಸ್ತೀವಿ. ಓಕೆ, ಆಯ್ತು. ಇನ್ನೇನು ಪ್ರಶ್ನೆ, ಮುಂದಿನ ಪ್ರಶ್ನೆ ಅಂತಾರೆ ಸರ್, ನಿಮ್ಮ ಪುಸ್ತಕಗಳನ್ನು ನೀವೇ ಹೋಗಿ ಮನೆ ಮನೆಗೆ ಹೋಗಿ ಮಾರಾಟ ಮಾಡ್ತೀರಾ ಅಂತ ಕೇಳಿದ್ದೀನಿ. ಹೌದಾ ಸರ್? ಅಲ್ಲ, ತಪ್ಪಿದ್ದರೆ ಕ್ಷಮಿಸ್ಬಿಡಿ ಅಂದ ಅವನು. ನೀವ್ಯಾಕೆ ಇಷ್ಟು ಸಂಕೋಚ ಪಟ್ಕೊಳ್ತೀರಿ? ಅಲ್ಲ, ನನಗೆ ಮಾರೋನಿಗೆ ಸಂಕೋಚ ಇಲ್ಲ ಪುಸ್ತಕ ತೊಗೊಳ್ಳಿ ಅಂತ, ನಿಮ್ಗೆ ಯಾಕೆ ಸಂಕೋಚ? ಸರಿ, ಓಕೆ, ನಿಮ್ಮ ಪುಸ್ತಕ ನೀವೇ ಮಾಡ್ಕೊಳ್ತೀರಿ, ಅದಕ್ಕೆ ಸಂಕೋಚ ಏನಿಲ್ಲ, ಬರ್ಕೊಂಡ. ಮೂರನೇದು ಸರ್, ನೀವು ಯಾರು ಒಬ್ಬರು ಭಾಷಣಕ್ಕೆ ಕರೆದ್ರೆ ಭಾಷಣ ಮಾಡೋಕ್ಕೋಸ್ಕರ ನೀವು ದುಡ್ಡು ಕೇಳ್ತೀರಂತೆ, ಹೌದಾ ಅಂತ ಇದೊಂದು ಚಾರ್ಜ್ ಇತ್ತು ಅವ್ರ ಬಗ್ಗೆ. ಬಿಚಿಯವ್ರನ್ನ ಭಾಷಣಕ್ಕೆ ಕರೆದ್ರೆ ದುಡ್ಡು ಕೇಳ್ತಾರೆ ಅಂತ. ಕೊಡೋರಿದ್ದರೆ ನಾನು ಕೇಳ್ತೀನಿ, ಬೇರೆಯವರು ಕೇಳ್ತಾರೆ. ಅಲ್ಲ, ನಮ್ಮ ಜನಗಳು ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ದುಡ್ಡು ಖರ್ಚು ಮಾಡಲ್ಲ, ಇನ್ನು ಭಾಷಣ ಮಾಡೋಕ್ಕೆ ದುಡ್ಡು ಕೊಟ್ಬಿಟ್ಟು ಯಾರು ಕರೆಸ್ಕೊಳ್ತಾರೆ. ಅಲ್ಲ, ಇವಾಗ ಪೊಸಿಷನ್ ಚೇಂಜ್ ಆಗಿದೆ. ಇದು ನಡೆದಿದ್ದು ಐವತ್ತರವತ್ತು ವರ್ಷದ ಹಿಂದೆ ನಡೆದಿದ್ದು. ಭಾಷಣ ಮಾಡೋಕ್ಕೆ ಯಾರು ದುಡ್ಡು ಕೊಡ್ತಾರೆ, ಕೇಳೋರಿದ್ರೆ ನಾನು ಕೊಡ್ತಾ ಇದ್ದೆ, ಆದರೆ ಅದಲ್ವೇ ಇಲ್ಲ. ನಮ್ಮ ಜನಗಳು ಹೇಗೆ ಅಂದರೆ, ಸಾಹಿತ್ಯ ಜನಗಳು ಕೊಂಡಾಡ್ತಾರೆಯೇ ಹೊರತು ಕೊಂಡು ಆಡಲ್ಲ. ನಮ್ಮ ಜನಗಳು ಮೆಚ್ಕೊಳ್ತಾರೆಯೇ ಹೊರತು ಮೆಚ್ಚಿ ಕೊಳ್ಳೋದಿಲ್ಲ. ನಮ್ಮ ಜನಗಳಿಗೆ ಲಿಪ್ ಸಿಂಪತಿ ಇದೆಯೇ ಹೊರತು ಡಿಪ್ ಸಿಂಪತಿ ಇಲ್ಲ. ಆಹ್, ಎಂಥ ಪ್ರಶ್ನೆ ಅಂತ ಹಿಂಗೆ ಬರ್ಕೊಳ್ತಾ ಇದ್ದಾನೆ. ಸರಿ, ಆಯಿತು ವರದಿಗಾರರೇ, ಸಾಕು, ಇನ್ನಿಷ್ಟು ಸಂದರ್ಶನ ಸಾಕು. ಇಡೀ ವಿಶೇಷ ಸಂಚಿಕೆ ನಾನು ಒಬ್ಬನ ಸಂದರ್ಶನನೇ ಪ್ರಿಂಟ್ ಆಗೋದು ಬೇಡ, ಬೇರೆಯವ್ರಿಗೂ ಅವಕಾಶ ಕೊಡಿ. ಧನ್ಯವಾದಗಳು. ಈ ಥರ ಕಳಿಸ್ಬಿಟ್ರು, ಇದು ಅವ್ರ ಸ್ವಭಾವ. ಹೆಂಗಿದೆ ನೋಡಿ, ಈ ಸಂದರ್ಶನದಲ್ಲಿ ನೇರ ದೃಷ್ಟಿ, ಕಠೋರ ಮಾತುಗಳು, ವಜ್ರಾದ ಪಿ ಕಠೋರಣಿ ಅಂತ ನಾನು ಏನು ಎಕ್ಸ್ಟರ್ನಲ್ಲಿ ಮಾಡಿದೆ ಅದೆಲ್ಲ ಬಂದಿದೆ ರಾಜರತ್ನಂ. ಆದರೆ ನೋಡೋಕ್ಕೆ ಹಿಂಗೆ ಅಂತ ಅನ್ನಿಸ್ಬೋದು, ಓ ಈ ಥರದ್ದು ಕೇಳಿದ್ರೆ ತಕ್ಷಣ ನಿಮಗೆ ರಾಜರತ್ನಂ ಮಹಾ ಸೀರಿಯಸ್ ಆಗಿರಬೇಕು ಅಂತ. ನೀವು ರಾಜರತ್ನಂದು ಯಾವುದೇ ಫೋಟೋ ನೋಡಿ ಅವರು ನಗ್ತಾ ಇರೋ ಫೋಟೋನೇ ಕಾಣಿಸ್ತಾ ಇರುತ್ತೆ ನಿಮಗೆ, ಬೊಚ್ಚು ಬಾಯ ಅಂದ್ಬಿಟ್ಕೊಂಡು ನಗ್ತಾ ಇರೋ ಫೋಟೋನೇ ಕಾಣಿಸ್ತಾ ಇರುತ್ತೆ. ಯಾಕೆ ಅಂದರೆ ಇವರಿಗೆ ಹಾಸ್ಯ ಪ್ರಜ್ಞೆ ಬಹಳ ಜಾಸ್ತಿ. ರಾಜರತ್ನಂದು ಈ ಥರ ಗಂಭೀರ ಮುಖ ನೋಡಿದ್ರೆ ಹಾಸ್ಯ ಪ್ರಜ್ಞೆ ಹೆಂಗಿತ್ತು ಅನ್ನೋದಕ್ಕೆ ಇವ್ರದ್ದೊಂದು ಸಂಸ್ಕೃತ ಶ್ಲೋಕ ಬೇರೆ ಇವ್ರ ಬಗ್ಗೆ ಕೋಟ್ ಮಾಡಿದ್ರೆ ಯಾರು, ನ ಪ್ರಾಪ್ನುವಂತಿ ಮುನಯೋಹ ರುದಿತೇನ ಸ್ವರ್ಗಂ ಸ್ವರ್ಗಾಯತಿ ಪರಿಹಸ ಕಥಾರುಣಧಿ ಅಂತ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ. ಅಂದರೆ ನ ಪ್ರಾಪ್ನುವಂತಿ ಮುನಯೋಹ ರುದಿತೇನ ಸ್ವರ್ಗಂ, ನಾವು ಅಳ್ತಾ ಇದ್ದರೆ, ಗೋಳಾಡ್ತಾ ಇದ್ದರೆ, ಗಂಭೀರವಾಗಿದ್ದರೆ, ಸೀರಿಯಸ್ ಆಗಿದ್ದರೆ ನಮಗೇನು ಸ್ವರ್ಗ ಸಿಕ್ಬಿಡತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಸ್ವರ್ಗಾರಪಿ ಪರಿಹಸ ಕಥಾ ಋಣದ್ದಿ, ನಗ್ನಗ್ತಾ ಇದ್ದರೆ, ಖುಷಿಯಾಗಿದ್ದರೆ, ಅಕಸ್ಮಾತ್ ಸ್ವರ್ಗ ಸಿಗೋಂಗಿದ್ರೆ ನಗ್ತಾ ಇದ್ದೀವಿ ಅನ್ನೋದಕ್ಕಿಂತ ತಪ್ಪೋದೇನಿಲ್ಲ. ಆದ್ದರಿಂದ ನಗ್ತಾ ಇರಿ, ಇದು ರಾಜರತ್ನಂ. ಹ್ಯೂಮರ್ ಅನ್ನೋದಕ್ಕೆ ಡೆಫಿನೇಷನ್ ಅವ್ರದ್ದೇ ಒಂದು ಹಾಸ್ಯ ಪ್ರಜ್ಞೆ ಡೆಫಿನೇಷನ್ ಹೇಳಿದ್ದಾರೆ. ಹಾಸ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೋ ಕಲಾವಿದರು ಸಾಹಿತಿಗಳಿಗೆಲ್ಲ ಮಾರ್ಗದರ್ಶನ. ಹಾಸ್ಯ ಅನ್ನೋದು ಒಂದು ಹಸು ಇದ್ದಾಗೆ ರಾಜರತ್ನಂ ಹೇಳೋದು. ಆ ಹಸುನ ಯಾರು ಬೇಕಾದರೂ ಮನೆಯಲ್ಲಿ ಕೊಟ್ಟಿಗೆನಲ್ಲಿ ಕಟ್ಟಾಕೋಬೋದು, ಆದರೆ ಹಾಲು ಕರಿಯೋಕ್ಕೆ ಮಾತ್ರ ತಾಕತ್ತು ಬೇಕು. ಹೆಂಗಿದೆ ನೋಡಿ ಹಾಸ್ಯ, ನೋಡಿ ಯಾರು ಬೇಕಾದ್ರೂ ನಗ್ಬೋದು, ಎಂಜಾಯ್ ಮಾಡ್ಬೋದು, ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡ್ಬೋದು. ಬಟ್ ಹಾಸ್ಯ ಕೊಡಬೇಕಾದ್ರೆ, ನೀಡಬೇಕಾದ್ರೆ, ಮಾತಿನಲ್ಲಾಗಲಿ ಕೃತಿನಲ್ಲಾಗಲಿ ಹಾಲು ಕರಿಯೋದು ಅದು ಭಾಳ ಕಷ್ಟ. ನಮ್ಮಲ್ಲಿ ಇವತ್ತು ಹಾಸ್ಯ ಸಾಹಿತ್ಯ ಭಾಳ ಬೆಳೆದಿದೆ. ಸಾಹಿತ್ಯ ಅಷ್ಟೇ ಅಲ್ಲ, ಹಾಸ್ಯ ಕಾರ್ಯಕ್ರಮಗಳು ಇವೆಲ್ಲ ಕಡೆಯೂ ನೀವು ಹಾಸ್ಯ ಹಬ್ಬ, ನಗೆ ಹಬ್ಬ, ಹಾಸ್ಯೋತ್ಸವಗಳು ನಡೀತಾ ಇರೋದು ನೋಡಿದ್ದೀರ. ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ರಾಜರತ್ನಂ ಒಂದು ಮೆಸೇಜ್ ಕೊಡ್ತಾರೆ ಅದರೊಳಗೆ, ನಮ್ಮ ಹಾಸ್ಯ
ಹುಲಸಾಗಿರಬೇಕು ಬಟ್ ಹೊಲಸಾಗಿರಬಾರ್ದು. ಒಂದೇ ಪದದಲ್ಲಿ ಹಿಂಗೆ ಹೇಳ್ತಾರೆ. ಬ್ರ್ಯಾಂಡ್ ಮಾಡ್ಬೋದು ಹಾಸ್ಯನ, ಬ್ರ್ಯಾಂಡ್ ಆಗಬಾರ್ದು ಯಾವತ್ತೂ ಅಂತ ಹಿಂಗೆ ಹೇಳ್ತಾರೆ. ಕೆಲವರು ಹಾಸ್ಯಕ್ಕೆ ಅಂತಲೇ ಕೆಲವರು ಮಾಡಿಸ್ಕೊಂಡು ಕೂತಿರ್ತಾರೆ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಅವ್ರ ಅಂಗಡಿನಲ್ಲಿ ಬರೀ ಅಷ್ಟೇ ಸಿಗೋದು. ಇನ್ನು ಕೆಲವರು ಬೇರೆ ಬೇರೆ ತರಕಾರಿಗಳನ್ನ ಇಟ್ಕೊಂಡಿರ್ತಾರೆ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಟ್ಕೊಂಡಿರ್ತಾರೆ. ಆ ಸಾಹಿತಿ ಅನ್ನೋನು ಆ ರೀತಿ ಆಗಬೇಕು, ಎಲ್ಲ ಇರಬೇಕು, ಜೊತೆಗೆ ಅದು ಇರಬೇಕು. ಇದು ರಾಜರತ್ನಂ ಗುಣಗಳು. ಹಾಸ್ಯ ಪ್ರಜ್ಞೆ ಬೆಳೆಸಿದವ್ರು ಯಾರು ಗೊತ್ತಾ ಇವರಿಗೆ? ಮೂರು ಜನ ಇವರ ಗುರುಗಳು ಅಂತ ಹೇಳ್ತಾರೆ ನನಗೆ ಗುರುಗಳು ಹಾಸ್ಯದಲ್ಲಿ. ಒಂದು ಕೈಲಾಸಂ, ಇನ್ನೊಂದು ನಾ ಕಸ್ತೂರಿ, ಮೂರನೇದು ರಾಶಿ. ಇವರು ಮೂರು ಜನ ನನಗೆ. ಈ ಮೂರು ಜನ ಹಾಸ್ಯ ಪೈಲ್ವಾನ್ರ ಗರಡಿನಲ್ಲಿ ನನ್ನ ಹಾಸ್ಯದ ಪಟ್ಟುಗಳನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಹಿಂಗೆ ಪದಗಳು ಉಪಯೋಗಿಸ್ತಾ ಇದ್ದಿದ್ದೆ ಹಂಗೆ ರಾಜರತ್ನಂ ಪದಗಳು ಅಂದ್ರೇ ಅಂಥ ಗಟ್ಟಿ. ಕೈಲಾಸಂ ರಾಜರತ್ನಂ, ನಿಮಗೆ ಒಂದು ಸಣ್ಣ ಘಟನೆ ಹೇಳಬೇಕು. ಕೈಲಾಸಂಗೆ 60 ವರ್ಷ ಆಯಿತು. ಆಗ ಏನಾದ್ರು ಒಂದು ಗಿಫ್ಟ್ ಕೊಡಬೇಕಲ್ಲ. ಕೈಲಾಸಂ ಅವರು ಶಿಷ್ಯ ಕಮ್ ಸ್ನೇಹಿತರು, ಒಂದು ಪುಸ್ತಕ ತೊಗೊಂಡೋಗಿ ಅವ್ರಿಗೆ ಕೊಟ್ರಂತೆ. ಕೈಲಾಸಂ ಕಥನ ಅಂತ, ಕೈಲಾಸಂ ಕಥನ ಅಂತ ಬರೆದು ಕೈಲಾಸಂ ಜೀವನ ಚರಿತ್ರೆ ಎಲ್ಲ ಮಾಡಿ ಪ್ರಶ್ನೆ ಮಾಡಿ, ಸರ್ ನಿಮ್ಗೆ 60 ವರ್ಷ ಆಗಿದ್ದರಿಂದ ಈ ಶಿಷ್ಯನಂತ ಒಂದು ಕಾಣಿಕೆ. ಕೈಲಾಸಂ ಅದನ್ನೆಲ್ಲ ಓದ್ಬಿಟ್ಟು ತಮಾಷೆ ಗಿಮಾಷೆ ಎಲ್ಲ ಕುಡಿಯೋದು ಸಿಗರ್ಸೋದು ಎಲ್ಲ ಬರೆದಿದ್ದಾರೆ. ಮಗೋ ಜಿ ಪಿ, ಇದು ಕೈಲಾಸಂ ಕಥನ ಅಲ್ಲ, ಕೈಲಾಸಂ ಕಥನ ಅಂದ್ರಂತೆ. ಇರಲಿ ಅಂತ ಅದೊಂದು ಕೈಲಾಸ ಅಂತ ಅದೇ ತಮಾಷೆಗೆ ನೋಡಿಕೊಂಡು ಎಷ್ಟೋ ಹಾಡುಗಳನ್ನೆಲ್ಲ ಬರ್ಕೊಂಡಿದ್ದಾರೆ ಅವರು. ಅದಾದಮೇಲೆ 2-3 ವರ್ಷ ಆದಮೇಲೆ ಕೈಲಾಸಂ ತೀರ್ಕೊಂಬಿಟ್ರು. ತೀರ್ಕೊಂಡಾಗ ಜಿ ಪಿ ರಾಜರತ್ನಂ ಅವರು ಒಡನಾಟ ನೆನೆಸ್ಕೊಂಡು ಇನ್ನೊಂದು ಪುಸ್ತಕ ಬರೆದಿದ್ದಾರೆ, ಕೈಲಾಸಂ ನೆನಪು ಅಂತ. ಯಾಕೆಂದರೆ ಸತ್ತೋಗಿದ್ದಾರೆ, ತೀರ್ಕೊಂಡಿದ್ದಾರಲ್ಲ. ಆ ನೆನಪು ಅನ್ನೋದ್ರೊಳಗೆ ಇವರು ಹಾಸ್ಯ ಪ್ರಜ್ಞೆ ಹೆಂಗಿದೆ ಅಂದರೆ ಮುನ್ನುಡಿನಲ್ಲಿ ಬರೀತಾರೆ, ಈ ಪುಸ್ತಕದಲ್ಲಿ ಕೈಲಾಸಂ ನೆನಪಿಗಿಂತ ಹೆಚ್ಚಾಗಿ ರಾಜರತ್ನಂ ನೆನಪೇ ಜಾಸ್ತಿ ಇದೆ ಅಂತ ಓದುಗರಿಗೆ ಯಾರಿಗಾದ್ರು ಅನಿಸಿದ್ರೆ ದಯವಿಟ್ಟು ಈ ಪುಸ್ತಕದ ಶೀರ್ಷಿಕೆಯನ್ನು ನನ್ನ ಕೈಲಾಸಂ ನೆನಪು ಅಂತ ಬೇಕಾದ ಬದಲಾಯಿಸ್ಕೋಬೋದು ಅಂತ. ಇದು ತಮಾಷೆಗೆ ಮಾಡ್ಕೊಳ್ತಾ ಇರೋದು. ಇನ್ನು ರಾಶಿ ಅಂತಿದೆಯಲ್ಲ, ಎಂ ಶಿವರಾಮ್ ಕೊರವಂಜಿ ಎಡಿಟರು, ಡಾಕ್ಟ್ರು, ಅವರು ಇವರು ಆತ್ಮೀಯರು, ಇಬ್ಬರು ಮಲ್ಲೇಶ್ವರದಲ್ಲೇ ಇದ್ದವರು, ಪ್ರತಿದಿನ ಮೀಟ್ ಮಾಡ್ತಾಯಿದ್ರು, ಅವರಿಂದ ಪಟ್ಟು ಕಲಿತೆ. ನಾಕಸ್ತೂರಿ ಇವ್ರ ಗುರು. ನಾಕಸ್ತೂರಿಯವರೇ ಒಂದ್ಸಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾಯಿದ್ದಾರೆ. ನಾಕಸ್ತೂರಿ ಜನಗಳಿಗೆಲ್ಲ ಹೇಳ್ತಾರೆ, ನಿಮ್ಗೆಲ್ಲರೂ ಒಂದು ಪದ್ಯ ಕೇಳಿದ್ದೀರಾ ನೀವು, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅಂತ. ಅದರೊಳಗೆ ಒಂದು ಸಾಲು ಬರುತ್ತೆ, ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ಅಂತ ಒಂದು ಸಾಲು ಬರುತ್ತೆ. ಹೌದು ಸರ್ ಕೇಳಿದ್ದೀವಿ. ಯಾಕೆ ಗೊತ್ತಾ, ಕಸ್ತೂರಿ ಜಂಬದ ಕೋಳಿ ರೀತಿಯಲ್ಲಿ ನಡೆದಿದ್ದು, ಆ ಪದ್ಯ ಬರೆದವ್ ನನ್ನ ಶಿಷ್ಯ ಅದಕ್ಕೆ ಅಂದ್ರಂತೆ. ಸೊ ರಾಜರತ್ನಂವರು ಈ ಥರ ಮೂರು ಜನ ಇಟ್ಕೊಂಡು ನಾನು ಜಿ ಪಿ ರಾಜರತ್ನಂ ಹಿಂಗೆ ಬರ್ಕೊಂಡು ಹಿಂಗೆ ಹೋಗ್ತಾ ಇದ್ದಿದ್ದು. ಇದು ಕೈಲಾ ಇದು ಜಿ ಪಿ ರಾಜರತ್ನಂವರ ಹಾಸ್ಯ ಪ್ರಜ್ಞೆ. ಆದರೆ ಇನ್ನು ಜಿ ಪಿ ರಾಜರತ್ನಂ ಆ್ಯಸ್ ಮೇಷ್ಟ್ರು, ಆ್ಯಸ್ ಅ ಲೆಕ್ಚರರ್, ಎಂಥ ಗ್ರೇಟ್ ವ್ಯಕ್ತಿ ಗೊತ್ತಾ. ನಿಮಗೊಂದು ಆಶ್ಚರ್ಯ ಹೇಳಬೇಕು, ಅವರೇ ಹೇಳ್ತಾಯಿದ್ರು ಕೆಲವು ಸರಿ. ಕೆಲವರು ನನ್ನನ್ನು ಮೇಷ್ಟ್ರಾಗಿರೋದ್ರಿಂದ ಕೆಲವರು ನಮ್ಮನ್ನು ಸರ್ ಅಂತ ಮಾತಾಡಿಸ್ತಾರೆ, ಸರ್ ಅಂತಾರೆ. ಇನ್ನು ಕೆಲವರು ಸಾರ್ ಅಂತಾರೆ, ಇನ್ನು ಕೆಲವರು ಕನ್ನಡ ಮೀಡಿಯಂ ಸಾರೋ ಅಂತಾರಂತೆ. ನಾನು ಈ ಮೂರು ಹೌದು, ಆದರೆ ಸಾರು ಅಂತ ಕರೀತಾರಲ್ಲ ಬರೀ ಗೊಡ್ಡು ಸಾರಲ್ಲ, ಮಸಾಲೆ ಇದನ್ನೆಲ್ಲ ಹಾಕಿ ಬೆಳೆದಿರುವಂಥ ರುಚಿ ಕೊಡೋವಂಥ ಸಾರು ಅದು ಅವ್ರು ಮಾಡ್ತಾಯಿದ್ದಿತ್ತು. ಯಾಕೆಂದರೆ ಅವರು ಕಾಲೇಜ್ ಲೆಕ್ಚರರ್ ಆಗಿದ್ದಾಗ ಮತ್ತು ಅದೇ ಪ್ರೊಫೆಸರ್ ಆಗಿದ್ದಾಗಲೂ ಮಾಡ್ತಾ ಇದ್ದಿದ್ದು ಹೆಂಗೆ ಅಂದರೆ, ಉದಾಹರಣೆಗೆ ಹಾಸ್ಯ ಪ್ರಜ್ಞೆ ಮತ್ತು ವಜ್ರಾದಪಿ ಕಠೋರಾಣಿ ಮೃದುವಿನಿ ಕುಸುಮಾದಪಿ. ನೋಡ್ರಪ್ಪ, ಮಂಗಳವಾರ ಮಧ್ಯಾಹ್ನ ಡಿ ವಿ ಗುಂಡಪ್ಪನವರ ನಿವೇದನ ಅನ್ನೋ ಕವನ ಪಾಠ ಮಾಡ್ತೀನಿ, ನೀವೆಲ್ಲರೂ ಆ ಪದ್ಯ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾಯಿದ್ರು. ಮಹಾ ಸ್ಟ್ರಿಕ್ಟ್ ಹೊಟ್ಟೋಗ್ತಾಯಿದ್ರು. ಮಧ್ಯಾಹ್ನ 3:30 ಬರಬೇಕು ಕ್ಲಾಸ್ಗೆ. ಈ ಹುಡುಗರೆಲ್ಲ ಕೆಲವರು ತಮಾಷೆ ಮಾಡಬೇಕು ಅಂತ ಡೇಟ್ ಬೋರ್ಡ್ ಮೇಲೆ ಬರೀತಾರಲ್ಲ, ಅಟೆಂಡೆನ್ಸು, ಡೇಟು, ಇಷ್ಟು ಜನ ಪ್ರೆಸೆಂಟು, ಇಷ್ಟು ಜನ ಸ್ಟ್ರೆಂಗ್ತು ಅಂತ ಹಿಂಗೆಲ್ಲ ಬರೆಯುವಾಗ ನಿವೇದನ ಅಂತ ಹೆಡ್ಡಿಂಗ್ ಬರೀಬೇಕು. ನಿವೇದನ ಅಂತ ಪದ್ಯ ನಿಮಗೆಲ್ಲ ಗೊತ್ತು, ವನ ಸುಮಧೋಲೆನ್ನ ಜೀವನ ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವ ಅನ್ನೋ ಪಾಠ. ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು, ಸಿಲೆಬಸ್ಸಲ್ಲಿ ಇತ್ತು. ನಿವೇದನ ಅಂತ ಬರೆಯೋಕ್ಕೆ ಯಾರೋ ಒಬ್ಬರು ಕೇವಲ ಕಾಲು ಎಳೆಯೋಕ್ಕೆ ನೀವೇ ದನ ಅಂತ ಬರೆದಿದ್ದಂತೆ ಒಬ್ಬ ಹುಡುಗ. ನಿವೇದನ ನೀವೇ ದನ ಅಂತ ಬರೆದ. ರಾಜರತ್ನಂ ಬಂದರು, ನಮಸ್ಕಾರ ಸರ್, ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪುಸ್ತಕ ತೆಗೆ ಈ ಕಡೆ ಬೋರ್ಡ್ ಮೇಲೆ ಹಿಂಗೆ ನೋಡ್ತಾರೆ, ನೀವೇ ದನ ಅಂತಿದ್ದು. ಏನ್ರಯ್ಯ, ಕಾಲೇಜಿಗೆ ಬಂದಿದ್ದೀರಾ ಓದೋಕ್ಕೆ, ಇನ್ನೂ ನಿಮಗೆ ಏಕವಚನ ಬಹುವಚನನೇ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಅಲ್ಲಿ ನೀವೇ ದನ ಅಂತಿತ್ತಲ್ಲ, ಗಳು ಅಂತ ಸೇರಿಸಿದ್ರಂತೇನೆ. ನೀವೇ ದನಗಳು, ಒಂದೇ ಎರಡು ಅಕ್ಷರ ಸೇರಿಸ್ಬಿಟ್ಟು ಎಂಥ ಮೀನಿಂಗೇ ಚೇಂಜ್ ಮಾಡಿದ್ರು ನೋಡಿ. ಇದು ರಾಜರತ್ನಂ ಶೈಲಿ. ಹುಡುಗರೆಲ್ಲರೂ ಗಲಾಟೆ ಮಾಡ್ತಾ ಇದ್ದಾಗ ಸಡನ್ನಾಗಿ ಬಂದ್ಬಿಟ್ಟು ಒಂದ್ಸಲ ಎಲ್ಲ ಗಲಾಟೆ ಮಾಡ್ತಾಯಿದ್ದಾರೆ. ನಾನು ಕುರುಬ ಅಂದ್ರಂತೆ,
ಎಲ್ಲರೂ ಓ ಅಂತ ನಗ್ತಾಯಿದ್ರು. ಅಂದರೆ ನೀವುಗಳೆಲ್ಲ ಅಂದರು. ಹುಡುಗ ಹಂಗೆ ಸೈಲೆಂಟು. ಇದು ಜಿ ಪಿ ರಾಜರತ್ನಂ ಪಾಠ ಮಾಡ್ತಾ ಇರೋದು. ಇದರೊಳಗೆಲ್ಲ ಗಲಾಟೆಗಳು. ಇಂಥ ಜಿ ಪಿ ರಾಜರತ್ನಮ್ಮು ಅವರು ಕಾಲೇಜ್ನಲ್ಲಿ, ಸ್ಕೂಲ್ನಲ್ಲಿ, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಅಷ್ಟೇ ಅಲ್ಲದೆ ಇನ್ನು ಸಾಹಿತ್ಯದ ವಿವಿಧ ಪ್ರಾಕಾರಗಳೆಲ್ಲ ಮಾಡಿ, ಏನಪ್ಪ 15 ನಿಮಿಷ ಆಯಿತು ರಾಜರತ್ನಂ ಅಂದ ತಕ್ಷಣ ರತ್ನನ ಪದಗಳೇ ವಿಷಯ ಬಂದಿಲ್ವಲ್ಲ, ಇದು ಯಾವುದೋ ಬೇರೆ ರಾಜರತ್ನಂ ಬಗ್ಗೆ ಮಾತಾಡ್ತಾ ಇದ್ದಾನೆ ಇವನು ಅಂತ ನಿಮ್ಗೆ ಅನಿಸುತ್ತೆ. ಹಾಗೆ ಅನ್ನಿಸ್ಲಿ ಅಂತಲೇ ಬೇಕಂತ ಈ ವಿಷಯಗಳು ಹೇಳಿದೆ. ಮುಂದಿನ ಸಂಚಿಕೆಯಲ್ಲಿ ಅವರು ಇನ್ನೂ ಕಾವ್ಯದ ವಿಷಯ ಮತ್ತು ಮಿಣ್ಮಿಕ್ಕಿದ ಘಟನೆಗಳನ್ನೆಲ್ಲ ಹಂಚ್ಕೊಳ್ಳೋಣ. ಜಿ ಪಿ ರಾಜರತ್ನಂ ಪ್ರವೇಶ ಮಾಡಿಸಿದ್ದಕ್ಕೆ ನಿಮಗೆ ಭಾಳ ಧನ್ಯವಾದಗಳು. ಮುಂದೆ ಅವರು ಇನ್ನೂ ಅನೇಕ ಅನೇಕ ಸಿಕ್ಸರ್ಗಳು ಹೊಡೆದಿರೋದು ಹೇಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೋಟಲ್ ಕನ್ನಡ .com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ.